Hi everyone, welcome to my channel. So ivattina vlog bandu namamma maneyalli iruvanta vlog. So ammana mane vlog antane helbodu. So amma maneyalli nen prepare madidru, navu hege enjoy madidri, enella madidvi anodru bagge illi complete details nim jothe share madkolta idini. So bani nodana. ಇವಾಗ ನೀವು ನೋಡ್ತಾ ಇರೋದು ಬಂದು ನನ್ನ ರೂಮು. ಸೊ ಇದು ಇವತ್ತಿಗೂ ನನ್ನ ರೂಮಾಗೇ ಇದೆ. ನಾನು ಯಾವಾಗ ಬಂದಾಗೂ ಇಲ್ಲೇ ಸ್ಟೇ ಮಾಡೋದು. ಸೊ ಆಲ್ರೆಡಿ ಮಕ್ಕಳು ಬೆಳಗ್ಗೆ ಮಲಗಿದ್ದಾರೆ, ಇನ್ನೂ ಎದ್ದಿಲ್ಲ. ಸೊ ನಾನು ಮಲಗಿದ್ದೀನಿ. ಯೂಶ್ವಲಿ ಅಮ್ಮ ಮನೆಯಲ್ಲಿ ನಾನು ಲೇಟೇ ಎದ್ದೋಳೋದು, ಯಾಕಂದರೆ ಇಲ್ಲೇನು ಅಷ್ಟೊಂದು ಕೆಲಸ ಇರಲ್ಲ ನನಗೆ. ನಮ್ಮ ಅಮ್ಮನೆಲ್ಲ ನೋಡ್ಕೊಳ್ತಾರೆ. ನಾನು ನನ್ನ ಮಕ್ಕಳು ಎಲ್ಲ ಎದ್ದಿದ್ದೀವಿ, ಏಕೆಂದರೆ ನಮ್ಮಮ್ಮ ಆಲ್ರೆಡಿ ಇವತ್ತು ಹನುಮ ಜಯಂತಿ ಅಂತ ಬೆಳಗ್ಗೆನೆ ಪೂಜೆ ಸ್ಟಾರ್ಟ್ ಮಾಡಿದರು. ಆ ಟೈಮಲ್ಲಿ ಮಲಗು ಚೆನ್ನಾಗಿರಲ್ಲ ಅಂತ ನಾವು ಎದ್ದು ಬಂದು ವಿಡಿಯೋ ತೆಗಿತಾ ಇದ್ದೀವಿ. ನಮ್ಮಮ್ಮ ಬೈದರು ಇದನ್ನೆಲ್ಲ ವಿಡಿಯೋ ತೆಗಿಬೇಕಂತ, ಬಟ್ ಯೂಟ್ಯೂಬ್ಗೆ ಅಂತ ಹೇಳಿದ್ಮೇಲೆ ಸುಮ್ಮನೆ ಆದರು. ನಮ್ಮಮ್ಮ ಮನೆಗೆ ರಿಲಯನ್ಸ್ ಫ್ರೆಶ್ ಹತ್ರ ಇದೆ. ಸೊ ಇವತ್ತೇನೋ ಪನ್ನೀರ್ ಮೇಲೆ ಆಫರ್ ಇತ್ತು, ಬೈ ಒನ್ ಗೆಟ್ ಒನ್ ಫ್ರೀ ಅಂತ. ನನ್ನ ತಮ್ಮ 4 packets ಪನ್ನೀರ್ ತಂದಿದ್ದಾನೆ, ಮತ್ತು ಇವ್ರಿಗೆ ಒಂಚೂರು ಚಾಕ್ಲೇಟ್ಸ್ ತಂದಿದ್ದಾನೆ. ಸೊ ನಮ್ಮಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ಸೊ ಆಲ್ವೇಸ್ ಸ್ಪೆಷಲ್ ಅಂದರೆ ವೆಜ್ಜೇ ಇರುತ್ತೆ. ಸೊ ಈ ಥರ ಏನೋ ದೀಪ ಎಲ್ಲ ಮಾಡಿಟ್ಟಿದ್ರು ಆಚೆ ಅಂಟ್ಸೋಕ್ಕೆ. ಸೊ ನಮ್ಮ ಮನೇಲಿ ಸ್ವಲ್ಪ ಪೂಜೆ ಇದೆಲ್ಲ ಜಾಸ್ತಿನೇ. ನಾವೆಲ್ಲ ಫ್ರೆಶಪ್ ಆಗಿ ಬರೋಷ್ಟರಲ್ಲೇ ನಮ್ಮಮ್ಮ ಏನೋ ಪ್ರಿಪೇರ್ ಮಾಡ್ತಾಯಿದ್ರು ಬ್ರೇಕ್ಫಾಸ್ಟು. ಸೊ ಇವತ್ತು ದೋಸೆ, ಚಿತ್ರಾನ್ನ ಮತ್ತು 2 ಥರ ಚಟ್ನಿ ಮಾಡಿದರು. ಸೊ ನನ್ನ ಮಕ್ಕಳು ನಾನು ಎಲ್ಲ ಬ್ರೇಕ್ಫಾಸ್ಟ್ ಒಂದು ಕಾರ್ಟೂನ್ ಮೂವಿ ನೋಡಿಕೊಂಡು ಆರಾಮಾಗಿ ತಿಂದ್ವಿ. ಇದಾದಮೇಲೆ ನನ್ನ ತಮ್ಮ ನನ್ನ ಮಗನಿಗೆ ಒಂದು ರಾಕ್ ಸಾಂಗ್ ಹಾಕಿದ್ದ ಡ್ಯಾನ್ಸ್ ಮಾಡೋಕ್ಕೆ, ಅವನು ಫುಲ್ ಡ್ಯಾನ್ಸ್ ಹಾಕ್ಕೊಂಡು ಎಂಜಾಯ್ ಮಾಡ್ದ. ಹೀಗೆ ಫುಲ್ ಮಧ್ಯಾಹ್ನವರೆಗೂ ನಾನು ನಮ್ಮ ಅಮ್ಮ ಎಲ್ಲ ಕೂತ್ಕೊಂಡು ಚಾಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀನು ಆರಾಮಾಗಿ ಮಲ್ಕೋ, ನಾನೆಲ್ಲ ಅಡುಗೆ ಮಾಡಿರ್ತೀನಿ ಅಂತ ನಾನು ಎಷ್ಟು ಬೇಡ ಅಂತ ಹೇಳಿದ್ರು ನಮ್ಮಮ್ಮ ನನ್ನ ಮಲಗಿಸಿ ಹೋಗಿ ನಾನು ಎದ್ದೋಳೋಷ್ಟರಲ್ಲಿ ಎಲ್ಲ ನನ್ನ ಫೇವ್ರೇಟ್ ರೆಡಿ ಮಾಡಿಟ್ಟಿದ್ದಾರೆ. ಅನ್ನ, ಪನ್ನೀರ್ ಫ್ರೈ ಮತ್ತು ಎಣ್ಣೆಗಾಯಿ ಮಕ್ಕಳಿಗೂ ಅವರೇ ತಿನ್ನಿಸ್ಕೊಂಡ್ರು. ನಾನಂತೂ ಆರಾಮಾಗಿ ನಮ್ಮಮ್ಮ ಮನೆಯಲ್ಲಿ ತಿನ್ಕೊಂಡು ಇವತ್ತು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನನ್ನ ಡೇ ಒಂಥರ ರೆಸ್ಟ್ ತೊಗೊಳ್ಳೋ ಅಂಥ ಡೇ ಆಗಿತ್ತು. ಅಮ್ಮ ಮನೇಲಿ ಯಾವಾಗೂ ಅಷ್ಟೇ, ನನಗೆ ಇಲ್ಲಿ ಬರೋದೇ ಒಂಥರ ರೆಸ್ಟ್ ತೊಗೊಳೋಕ್ಕೆ ಅಂತಲೇ ಹೇಳ್ಬೋದು. ಹೀಗೆ ಇವಾಗೆಲ್ಲ ಎಣ್ಗೈ ಮತ್ತು ಚಪಾತಿ ತಿನ್ಕೊಂಡು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಈ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ.